ಸ್ನೇಹಿತರೆ ನಮಸ್ಕಾರ ಇದೇ ಮೇ ಎರಡನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಶೇಷವಾದ ಪ್ರಕರಣದ ವಿಚಾರಣೆ ನಡೆದಿದೆ ಕಳೆದ ಏಪ್ರಿಲ್ ತಿಂಗಳಲ್ಲೂ ಕೂಡ ಈ ಪ್ರಕರಣದ ಕುರಿತು ವಿಚಾರಣೆಯನ್ನ ನಡೆಸಿದಾಗಲೇ ಸುಪ್ರೀಂ ಕೋರ್ಟ್ ನ ಪೀಠ ಕೇಂದ್ರ ಸರ್ಕಾರ ಹಾಗೂ ಗುಜರಾತ್ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಅರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಟ್ಟಿಗೆ ನೋಟಿಸ್ ಜಾರಿ ಮಾಡಿದಂತಹ ಆ ಕೇಸ್ ಯಾವುದು ಅಂತೀರಾ ಅದೇ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಗುಜರಾತ್ ಸರ್ಕಾರ ಹನ್ನೊಂದು ಮಂದಿ ಅಪರಾಧಿಗಳನ್ನು ಕ್ಷಮಾದಾನ ನೀತಿಯಡಿ ಬಿಡುಗಡೆಯನ್ನ ಮಾಡಿತ್ತು ಈ ಅಪರಾಧಿಗಳು ಗುಜರಾತ್ ದಂಗೆಯ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅನ್ನುವಂತಹ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಿ ಆಕೆಯ ಕುಟುಂಬದ ಏಳು ಮಂದಿಯನ್ನು ಹತ್ಯೆ ಮಾಡಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂಥವರು ಇಲ್ಲಿ ಮತ್ತೊಂದು ಕುತೂಹಲಕಾರಿಯಾದಂತಹ ವಿಷಯ ಇದೆ ಕ್ಷಮಾದಾನಕ್ಕೆ ಅರ್ಜಿಯನ್ನ ಸಲ್ಲಿಸಿ ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದು ಕೇವಲ ಒಬ್ಬನೇ ಒಬ್ಬ ಅಪರಾಧಿ ಆದ್ರೆ ಸಾಮೂಹಿಕ ಅತ್ಯಾಚಾರವನ್ನ ನಡೆಸಿ ಕೊಲೆಗಳನ್ನ ನಡೆಸಿದಂತಹ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಹನ್ನೊಂದು ಮಂದಿ ಅಪರಾಧಿಗಳನ್ನು ಕೂಡ ಸನ್ನಡತೆಯ ಆಧಾರದಲ್ಲಿ ಗುಜರಾತ್ ಸರ್ಕಾರ ಬಿಡುಗಡೆಯನ್ನ ಮಾಡಿತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸನ್ನಡತೆಯ ಆಧಾರದಲ್ಲಿ ಹನ್ನೊಂದು ಮಂದಿ ಅಪರಾಧಿಗಳನ್ನ ಗುಜರಾತ್ ಸರ್ಕಾರ ಬಿಡುಗಡೆಯನ್ನ ಮಾಡಿತ್ತು ಆದರೆ ಕ್ಷಮೆಗೆ ಯಾವ ರೀತಿಯಲ್ಲೂ ಕೂಡ ಅರ್ಹವಲ್ಲದ ಕ್ರೌರ್ಯವನ್ನ ಕೃತ್ಯವನ್ನ ನಡೆಸಿದಂತಹ ಕಾಮಕರು ಕೊಲೆಗಡಕರ ಬಿಡುಗಡೆಯನ್ನ ಪ್ರಶ್ನಿಸಿ ಸಂತ್ರಸ್ತೆ ಬಿಲ್ಕಿಸ್ ಬಾನು ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿದ್ದಾರೆ ಈಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ ಇನ್ನು ಈ ಬಿಲ್ಕಿಸ್ ಬಾನು ಪ್ರಕರಣವನ್ನ ಕೆದಕ್ತಾ ಹೋದ್ರೆ ಭಯಾನಕವಾದಂತಹ ಸತ್ಯ ಸಂಗತಿಗಳು ಹೊರಬರ್ತವೆ ಎರಡ್ ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರ ಮುಂಜಾನೆ ಗುಜರಾತಿನ ಗೋದ್ರಾ ಬಳಿ ಸಾಬರಮತಿ ಎಕ್ಸ್ಪ್ರೆಸ್ನ ಕರಸೇವಕರಿದ್ದಂತಹ ಬೋಗಿಗೆ ಬೆಂಕಿ ಬಿದ್ದು ಐವತ್ತೊಂಬತ್ತು ಮಂದಿ ಆಹುತಿಯಾಗಿದ್ದರು ಆಗ ಒತ್ತಿಕೊಂಡಂತಹ ಕೋಮು ಗಲಭೆಗಳ ದಳ್ಳೂರಿ ಗುಜರಾತಿನ ಉದ್ದಗಲಕ್ಕೂ ಅಲ್ಪಸಂಖ್ಯಾತರ ಮಾರಣ ಹೋಮಕ್ಕೆ ಕಾರಣ ಆಗಿತ್ತು ಅಹಮದಾಬಾದ್ ನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ದಾವೋದ್ ಜಿಲ್ಲೆಯ ಒಂದು ಹಳ್ಳಿ ರಾಂದಿಕಾಪುರ ಅಂತ ಇದು ಬಿಲ್ಕಿಸ್ ಬಾನು ಹುಟ್ಟಿದಂತಹ ಊರು ಎರಡು ಸಾವಿರದ ಎರಡರ ಕೋಮುದಂಗೆಯಲ್ಲಿ ರಾಂದಿಕಾಪುರ ಕೂಡ ಹೊತ್ತಿ ಹೊರತಿತ್ತು ಬಿಲ್ಕಿಸ್ ಬಾನು ಕುಟುಂಬದ ನೆರೆಹೊರೆಯಲ್ಲಿ ಇದ್ದಂಥವರೇ ಮುಸಲ್ಮಾನರ ಎಲ್ಲ ಅರವತ್ತು ಮನೆಗಳಿಗೆ ಬೆಂಕಿಯನ್ನ ಇಟ್ಟಿದ್ರು ಘಟನೆಯಿಂದ ಹೆದರಿ ಬಿಲ್ಕಿಸ್ ಬಾನು ಮತ್ತು ಆಕೆಯ ಕುಟುಂಬ ಹೊಲಗಳತ್ತ ಪರಾರಿಯಾಗಿತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆ ಪರಾರಿಯಾಗ್ತಾನೆ ತಲೆಮರೆಸ್ಕೊಳ್ತಾ ಇದ್ದಾಗ ಆಕೆಯ ರಕ್ತ ಸಂಬಂಧಿ ಗರ್ಭಿಣಿಯಾಗಿದ್ದಂತಹ ಶಮೀಮಳಿಗೆ ದಾರಿ ಮಧ್ಯೆಯೇ ಡೆಲಿವರಿ ಆಗುತ್ತೆ ಸುತ್ತಮುತ್ತಲ ಕಾಡು ಗಿಡಗಳ ನೆರಳುಗಳಲ್ಲಿ ಅಡಗಿಕೊಳ್ತಾ ಅವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಸ್ಥಳಗಳನ್ನು ತಲುಪಬೇಕಾಗಿತ್ತು ಹಾಗಂತ ಹೆದ್ದಾರಿಗಳಲ್ಲಿ ಅವರೆಲ್ಲ ಸಂಚಾರ ಮಾಡೋ ಹಾಗಿರ್ಲಿಲ್ಲ ಸಣ್ಣ ಸಣ್ಣ ಕಾಲುಧಾರಿಗಳು ಕಾಡಿನ ಹಾದಿಯಲ್ಲೇ ಸಾಗಬೇಕಾಗಿತ್ತು ಅಪಾಯ ಭೀತಿಯ ಹೆಜ್ಜೆಯನ್ನ ಆಗ್ತಾ ಇದ್ದಂಥ ಆ ಕುಟುಂಬಗಳನ್ನ ಕರುಣೆ ಮಾನವೀಯತೆಯುಳ್ಳಂತಹ ಕೆಲ ಜನರು ಕೂಡ ಕಾಪಾಡಿದ್ದು ಉಂಟು ಪನ್ನಿವೆಲ್ ಅನ್ನುವಂತಹ ಒಂದು ಹಳ್ಳಿಯನ್ನ ಸೇರಿದರೆ ಬಿಲ್ಕಿಸ್ ಬಾನುವಿನ ಕುಟುಂಬದ ಅಷ್ಟು ಜನರ ಪ್ರಾಣಗಳು ಉಳಿತಾಇತ್ವು ಆದ್ರೆ ಹಾಗಾಗ್ಲಿಲ್ಲ ಈ ಕುಟುಂಬ ಪ್ರಯಾಣ ಮಾಡ್ತಾ ಇದ್ದಂತಹ ಟ್ರಕ್ ಅನ್ನ ಬೇರೆ ಎರಡು ಟ್ರಕ್ಗಳು ಅಡ್ಡ ಹಾಕ್ತವೆ ಕತ್ತಿ ಕುಡುಗೋಲುಗಳನ್ನು ಹಿಡಿದುಕೊಂಡಿದ್ದಂತಹ ಇಪ್ಪತ್ತರಿಂದ ಮೂವತ್ತು ಮಂದಿಯ ಗುಂಪು ಅವರನ್ನ ಸುತ್ತುವರಿಯುತ್ತೆ ಆ ಗುಂಪಿನಲ್ಲಿ ಯಾರ್ಯಾರಿದ್ರು ಗೊತ್ತಾ ಬಿಲ್ಕಿಸ್ ಬಾನುವಿನ ಅಪ್ಪನಿಗೆ ಚಿಕಿತ್ಸೆಯನ್ನ ನೀಡಿದಂತಹ ಅದೇ ಬೀದಿಯ ವೈದ್ಯನ ಮಗನಿದ್ದ ಬಳೆ ಅಂಗಡಿಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ಇದ್ದ ಹೋಟೆಲ್ ಅನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ ಇದ್ದ ಆ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯೆಯ ಗಂಡನಿದ್ದ ಹೀಗೆ ಇವರೆಲ್ಲ ಬಿಲ್ಕಿಸ್ ಬಾನುಗೆ ಬಹಳ ಹತ್ರದಿಂದ ಗೊತ್ತಿದ್ದಂಥವ್ರೆ ಬಾಲ್ಯದಿಂದಲೂ ಕೂಡ ತನ್ನನ್ನು ಬಲ್ಲವರೇ ಆದರೂ ತನ್ನ ಮೇಲೆ ಎಷ್ಟು ಕ್ರೌರ್ಯದಿಂದ ದಾಳಿ ಮಾಡಿದ್ರಲ್ಲ ಅನ್ನುವಂಥದ್ದು ಆಕೆಯನ್ನು ಬಹುಕಾಲ ಕಾಡದಂತಹ ಕಟುವಾಸ್ತವ ಬಹುಶಃ ಈ ಎಲ್ಲ ಸಂಗತಿಗಳು ಇಂದಿಗೂ ಕೂಡ ಬಿಲ್ಕಿಸ್ ಬಾನುವನ್ನು ಮಾನಸಿಕವಾಗಿ ಜರ್ಜರಿತಳನ್ನಾಗಿ ಮಾಡ್ತಾ ಇರ್ಬೋದು ಘಟನೆ ನಡೆದ ದಿನ ಬಿಲ್ಕಿಸ್ ಬಾನುವಿನ ತೋಳಲಿದ್ದಂತಹ ಮೂರು ವರ್ಷದ ಮಗಳನ್ನ ಕಸಿದುಕೊಂಡು ಪಾತಕಿಯೊಬ್ಬ ಆ ಕೂಸಿನ ತಲೆಯನ್ನ ನೆಲಕ್ಕೆ ಅಪ್ಪಳಿಸಿ ಕೊಂದು ಹಾಕ್ತಾನೆ ಆಕೆಯದ್ದೇ ಹಳ್ಳಿಯ ಮೂರು ಪುರುಷರು ಬಿಲ್ಕಿಸ್ ಬಾನುವನ್ನ ಎಳೆದುಕೊಂಡು ಆಕೆಯ ಬಟ್ಟೆಯನ್ನು ಹರಿದಿಸಿದ್ದಾರೆ ಗರ್ಭಿಣಿ ನಾನು ಅಂತ ಹೇಳಿ ಆಕೆ ಬೇಡ್ಕೊಳ್ತಾಳೆ ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರು ಚಿಕ್ಕಪ್ಪಂದ್ರು ಇದ್ದಂತೆ ಅಂತ ವಿನಂತಿ ಮಾಡ್ಕೊಳ್ತಾಳೆ ಅಷ್ಟಾದ್ರೂ ಕೂಡ ಆಕೆಯನ್ನ ಬಿಡದೆ ಅತ್ಯಾಚಾರವನ್ನ ನಡೆಸ್ತಾರೆ ಆ ಕಾಮಕರು ಅಂದು ನಡೆದಂತಹ ಅತ್ಯಾಚಾರ ಕೊಲೆಗಳ ಅಮಾನುಷ ಕ್ರೌರ್ಯಕ್ಕೆ ಹದಿನಾಲ್ಕು ಮಂದಿ ಬಲಿಯಾಗ್ತಾರೆ ಹಿಂದಿನ ದಿನವಷ್ಟೇ ಹೆಣ್ಣು ಮಗುವನ್ನ ಅಡ್ದಿದ್ದಂತಹ ಶಮೀಮುಳನ್ನ ಅವಳ ಅಸುಳೆಯ ಸಹಿತ ಹತ್ಯೆ ಮಾಡಲಾಗಿತ್ತು ಮೂರ್ಛೆ ಹೋಗಿದ್ದಂತಹ ಬಿಲ್ಕಿಸ್ಬಾನು ಸತ್ತೇ ಹೋಗಿದ್ದಾಳೆ ಅಂತ ಭಾವಿಸ್ಕೊಂಡಂತಹ ಆ ಧಾಳಿಕುರರು ಆ ಮಾರಣ ಹೋಮದ ತಾಣವನ್ನು ತೊರೆದಿದ್ರು ಬಿಲ್ಕಿಸ್ಬಾನುವಿಗೆ ಎಚ್ಚರ ಆದಾಗ ತಾನು ಬೆತ್ತಲಾಗಿರೋದು ತಿಳಿದು ಬರುತ್ತೆ ಸುತ್ತಮುತ್ತ ಕೊಚ್ಚಿ ಹಾಕಲಾಗಿದ್ದ ತನ್ನದೇ ಕುಟುಂಬದ ರಕ್ತ ಸಿಕ್ತ ಕಳೆಬರಹಗಳು ಆಕೆಯ ಕಣ್ಣಿಗೆ ಬೀಳತ್ವೆ ಪೆಟಿಕೋಟ್ನಿಂದ ತನ್ನ ಮೈ ಮುಚ್ಚಿಕೊಂಡು ಪಕ್ಕದಲ್ಲಿಯೇ ಇದ್ದಂತಹ ಗುಡ್ಡವನ್ನು ಹತ್ತಿ ಅಲ್ಲಿಯೇ ದುಃಖ ಯಾತನೆಗಳಲ್ಲಿ ಬಿಲ್ಕಿಸ್ಪಾನು ಆ ರಾತ್ರಿಯನ್ನು ಕಳೀತಾಳೆ ಮರುದಿನ ಬೆಳಗ್ಗೆ ನೀರಿಗಾಗಿ ಹುಡುಕಾಡ್ತಾ ಇದ್ದಂಥವ ಕೊಳವೆ ಬಾವಿಯೊಂದರ ಬಳಿ ಕಾಣುವಂತಹ ಆದಿವಾಸಿ ಹೆಣ್ಮಗಳು ಆಕೆಗೆ ಬಟ್ಟೆಯನ್ನು ಕೊಟ್ಟು ರಕ್ಷಣೆ ಮಾಡ್ತಾಳೆ ನಂತರ ಯಾರದ್ದೋ ಸಹಾಯದಿಂದ ಬಿಲ್ಕಿಸ್ಬಾನು ಲಿಂಕೆಡ ಅನ್ನುವಂತಹ ಪೊಲೀಸ್ ಠಾಣೆಯನ್ನು ಕೂಡ ತಲುಪ್ತಾಳೆ ಎಂಟು ಸಾಮೂಹಿಕ ಅತ್ಯಾಚಾರಗಳು ಹದಿನಾಲ್ಕು ಹತ್ಯೆಗಳನ್ನು ಕಣ್ಣಾರೆ ಕಂಡ ನಂತರವೂ ಜೀವ ಸಹಿತ ಉಳಿದಿದ್ದಂತಹ ಏಕೈಕ ಸಾಕ್ಷಿ ಅಂದರೆ ಅದು ಬಿಲ್ಕಿಸ್ಬಾನು ಮಾತ್ರ ಆದರೆ ಆಕೆ ಕೊಟ್ಟಂತಹ ದೂರನ್ನ ಪೊಲೀಸರು ದಾಖಲು ಮಾಡಿಕೊಳ್ಳೋದೇ ಇಲ್ಲ ಆಕೆ ಒತ್ತಾಯ ಮಾಡಿದಾಗಲೂ ಕೂಡ ವಿಷದ ಇಂಜೆಕ್ಷನ್ ಕೊಟ್ಟು ಆಕೆಯನ್ನು ಕೊಲೆ ಮಾಡುವಂತಹ ಬೆದರಿಕೆಯನ್ನ ಹಾಕಲಾಗತ್ತೆ ನಂತರ ಪೊಲೀಸರು ಆಕೆಯನ್ನು ಪರಿಹಾರದ ಶಿಬಿರವೊಂದಕ್ಕೆ ಸಾಗಾಕಿ ಬಿಡ್ತಾರೆ ಗೋಧ್ರಾ ಗಲಭೆಯಿಂದ ಅದಾಗಲೇ ಸಂತ್ರಸ್ತನಾಗಿ ನಿರಾಶ್ರಿತರ ಶಿಬಿರವನ್ನು ಸೇರಿದ್ದ ತನ್ನ ಗಂಡ ಯಾಕುಬ್ ರಸೂಲನನ್ನು ಬಿಲ್ಕಿಸ್ಬಾನು ಅಲ್ಲಿ ಸೇರಿಕೊಳ್ತಾಳೆ ಬಿಲ್ಕಿಸ್ ಬಾನುವಿನ ಕುಟುಂಬದ ಹತ್ಯೆ ನಡೆದ ಎರಡು ದಿನಗಳ ನಂತರ ಎಂಟು ಶವಗಳು ಅಲ್ಲಿಯ ಕೆಲವು ಸ್ಥಳೀಯ ಛಾಯಾಚಿತ್ರಕಾರರ ಕಣ್ಣಿಗೆ ಬೀಳತ್ವೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟಗೊಂಡ ನಂತರ ಪೊಲೀಸರು ಚುರುಕಾಗ್ತಾರೆ ಕಾರ್ಯಪ್ರವೃತ್ತರಾಗ್ತಾರೆ ಅತ್ಯಾಚಾರ ನಡೆದ ನಾಲ್ಕು ದಿನಗಳ ನಂತರ ಗೋಧ್ರಾ ಸಿವಿಲ್ ಆಸ್ಪತ್ರೆಯಲ್ಲಿ ಬಿಲ್ಕಿಸ್ ಬಾನುವಿನ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅತ್ಯಾಚಾರ ನಡೆದ ನಾಲ್ಕು ದಿನಗಳ ನಂತರದಲ್ಲಿ ಬಿಲ್ಕಿಸ್ ಬಾನುವಿನ ವೈದ್ಯಕೀಯ ಪರೀಕ್ಷೆ ನಡೆಯುವಂಥದ್ದು ಎಂಥ ವ್ಯವಸ್ಥೆಯಲ್ಲಿದ್ದೀವಿ ನಾವು ಇನ್ನು ಈ ಘಟನೆ ನಡೆದಂತಹ ಸ್ಥಳದಲ್ಲಿ ಶವಗಳ ಮಹಜರು ಕೂಡ ನಡೆಯೋದಿಲ್ಲ ಬದಲಾಗಿ ಅವುಗಳನ್ನು ಅಲ್ಲಿಯೇ ಕೊಳೆಯೋದಕ್ಕೆ ಬಿಡಲಾಗತ್ತೆ ಅಂತೂ ದೊಡ್ಡ ಮಟ್ಟದ ಒತ್ತಡ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ವೈದ್ಯರು ಮಹತ್ವದ ಸಾಕ್ಷ್ಯ ಪುರಾವೆಗಳಾಗಬೇಕಾಗಿದ್ದಂತಹ ರಕ್ತ ಮತ್ತು ಇತರ ಜೈವಿಕ ಸ್ಯಾಂಪಲ್ಗಳನ್ನು ಪ್ರಕರಣದ ತನಿಖೆಯ ಭಾಗವಾಗಿ ಸಂಗ್ರಹ ಮಾಡೋದೇ ಇಲ್ಲ ಶವಗಳನ್ನು ಸಾಮೂಹಿಕವಾಗಿ ದಫನ್ ಮಾಡಲಾಗತ್ತೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಎರಡು ವರ್ಷಗಳ ನಂತರದಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಕೈಗೆತ್ತಿಕೊಳ್ಳುತ್ತೆ ಆಘಾತಕಾರಿಯಾದಂತಹ ಸಂಗತಿ ಏನಂದರೆ ಊತಿದ್ದ ಶವಗಳನ್ನು ಮರುಪರೀಕ್ಷೆಗಾಗಿ ಹೊರತೆಗೆದಾಗ ಯಾವ ಶವಕ್ಕೂ ರುಂಡ ಇರೋದಿಲ್ಲ ತಲೆಯೇ ಇರೋದಿಲ್ಲ ಯಾವ ದೇಹಕ್ಕೂ ಕೂಡ ಮರಣೋತ್ತರ ಪರೀಕ್ಷೆಯ ನಂತರ ಗುರುತು ಸಿಗಬಾರದು ಅನ್ನೋ ಕಾರಣಕ್ಕೆ ಅವುಗಳ ರುಂಡಗಳನ್ನು ಬೇರ್ಪಡಿಸಲಾಗಿತ್ತು ಶವಗಳು ಬೇಗ ಕೊಳೆತು ಹೋಗಬೇಕು ಅಂತಾನೆ ಅವುಗಳ ಮೇಲೆ ಉಪ್ಪನ್ನು ಸುರಿದು ಹುಗಿಯಲಾಗಿತ್ತು ಬಿಲ್ಕಿಸ್ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರದ ದೂರು ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಮೊದಮೊದಲು ಅಲ್ಲಿನ ಪೊಲೀಸರು ತಯಾರಿರಲಿಲ್ಲ ನಂತರ ಒತ್ತಾಯ ಒತ್ತಡಗಳಿಂದ ದೂರು ದಾಖಲಾಗತ್ತೆ ಆ ನಂತರವೂ ಕೂಡ ವಿಚಾರಣೆಯ ಹಾದಿಯನ್ನು ತಪ್ಪಿಸಲು ಕೇಸನ್ನ ಮುಚ್ಚಿ ಹಾಕುವಂತಹ ಹುನ್ನಾರಗಳು ಹೆಜ್ಜೆ ಹೆಜ್ಜೆಗೂ ಕೂಡ ನಡೆಯುತ್ತೆ ಇಂತಹ ಎಲ್ಲ ಸಂಚುಗಳನ್ನ ನಿಂತ ಬಿಲ್ಕಿಸ್ ಬಾನುವಿನ ನೆರವಿಗೆ ಬಂದದ್ದು ಅಂತಿಮವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮಾತ್ರ ಇನ್ನು ಗುಜರಾತ್ ಪೊಲೀಸರು ನಿಷ್ಪಕ್ಷಪಾತವಾಗಿ ಈ ಪ್ರಕರಣವಾದ ತನಿಖೆಯನ್ನು ನಡೆಸ್ತಾ ಇಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿಗೆ ಖಾತ್ರಿ ಆಗತ್ತೆ ಅಲ್ಲದೆ ಬಿಲ್ಕಿಸ್ ಬಾನುವಿನ ಜೀವಕ್ಕೆ ಅಪಾಯ ಇದೆ ಅನ್ನೋ ಕಾರಣದಿಂದನೂ ಕೂಡ ಪ್ರಕರಣವನ್ನ ಗುಜರಾತ್ ಪೊಲೀಸರ ಕೈ ತಪ್ಪಿಸಿ ಸಿಬಿಐಗೆ ಕೈಗೊಪ್ಸತ್ತೆ ಸುಪ್ರೀಂ ಕೋರ್ಟ್ ಅಲ್ಲದೆ ಪ್ರಕರಣದ ವಿಚಾರಣೆ ಗುಜರಾತ್ನಿಂದ ಹೊರಗೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ನಡೀಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡುತ್ತೆ ಕೊನೆಗೂ ಸಿಬಿಐ ತನಿಖೆ ಅಪರಾಧಿಗಳನ್ನ ಕಟಕಟೆಗೆ ತಂದು ನಿಲ್ಲಿಸುತ್ತೆ ಮೊದಲಿಗೆ ಅಧೀನ ನ್ಯಾಯಾಲಯ ಅಪರಾಧಿಗಳಿಗೆ ಸಜೆಯ ತೀರ್ಪನ್ನ ನೀಡಿತ್ತು ನಂತರದಲ್ಲಿ ಮುಂಬೈ ಹೈಕೋರ್ಟ್ ಕೂಡ ಆ ತೀರ್ಪನ್ನೇ ಎತ್ತಿ ಹಿಡಿಯತ್ತೆ ಅಲ್ಲದೆ ಕಾನೂನಿನ ಅಸ್ತಗಳಿಂದ ತಪ್ಪಿಸಿಕೊಂಡಿದ್ದಂತಹ ಕೆಲ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಆ ಪ್ರಕರಣದ ಪಾತಕಿಗಳು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡುತ್ತೆ ಹೀಗೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದು ಹದಿನೈದು ವರ್ಷಗಳ ನಂತರ ಹನ್ನೊಂದು ಮಂದಿ ಅಪರಾಧಿಗಳಿಗೆ ಮುಂಬೈನ ಅಧೀನ ನ್ಯಾಯಾಲಯ ನೀಡಿದಂತಹ ಜೀವಾವಧಿಯ ಶಿಕ್ಷೆಯನ್ನ ಹೈಕೋರ್ಟ್ ಎರಡು ಸಾವಿರದ ಹದಿನೇಳರ ಮೇ ನಾಲ್ಕರಂದು ಎತ್ತಿ ಹಿಡಿದಿತ್ತು ಮಹತ್ವದ ಸಾಕ್ಷಿಗಳನ್ನ ನಾಶ ಮಾಡಿದ ದಾಖಲೆಗಳನ್ನ ತಿರುಚಿದ ಏಳು ಮಂದಿ ಪೊಲೀಸರನ್ನ ಹಾಗೂ ವೈದ್ಯರನ್ನು ಕೂಡ ತಪ್ಪಿತಸ್ಥರು ಅಂತೇಳಿ ತೀರ್ಪನ್ನ ನೀಡಿತ್ತು ಈ ತೀರ್ಪಿನ ಪ್ರಕಾರವೇ ಆ ಹನ್ನೊಂದು ಪಾತಕಿಗಳು ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದರು ಆದರೆ ಗುಜರಾತ್ ಸರ್ಕಾರ ಇವರನ್ನ ಕಳೆದ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಭಾಗವಾಗಿ ಬಿಡುಗಡೆಯ ಭಾಗ್ಯವನ್ನ ಕೊಟ್ಟಿದೆ ಈ ಅಪರಾಧಿಗಳು ಸನ್ನಡತೆಯವರಾಗಿದ್ದರು ಅನ್ನುವಂತಹ ಕಾರಣವನ್ನು ಕೊಟ್ಟಿದೆ ಗುಜರಾತ್ ಸರ್ಕಾರ ಬಿಲ್ಕಿಸ್ ಬಾನು ಆಕೆಯ ತಾಯಿ ಮತ್ತು ಕುಟುಂಬದ ಇತರೆ ಮಹಿಳೆಯರ ಮೇಲೆ ಅಮಾನುಷವಾಗಿ ಅತ್ಯಾಚಾರವನ್ನು ಎಸುಗಿ ಮೂರು ವರ್ಷದ ಕೂಸನ್ನು ನೆಲಕ್ಕೆ ಬಡಿದುಕೊಂದು ಒಟ್ಟು ಹದಿನಾಲ್ಕು ಅಮಾಯಕರ ಕೊಲೆ ಮಾಡಿದಂತಹ ಪಾತಕಿಗಳನ್ನು ಸನ್ನಡತೆ ಅನ್ನುವಂತಹ ಆಧಾರದಲ್ಲಿ ನೆಪದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತಂದರೆ ಅಂತಹ ಸರ್ಕಾರದ ನೈತಿಕತೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಮತ್ತೊಂದು ಘೋರ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಅನ್ನುವಂತಹ ಸಂಘಟನೆ ಜೈಲಿನಿಂದ ಬಿಡುಗಡೆಯಾದಂತಹ ಹನ್ನೊಂದು ಅಪರಾಧಿಗಳಿಗೆ ಹಾರವನ್ನು ಹಾಕತ್ತೆ ಪಟಾಕಿಯನ್ನು ಸಿಡಿಸತ್ತೆ ಲಾಡು ತಿನ್ನಿಸಿ ಸಂಭ್ರಮಾಚರಣೆಯನ್ನು ಮಾಡುತ್ತೆ ಇವರು ಎಂತ ಸಮಾಜವನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ ಇನ್ನು ಇಷ್ಟು ಮಾತ್ರ ಅಲ್ಲ ಬಿಡುಗಡೆಯಾದ ನಂತರ ಈ ಪಾಖಂಡಿಗಳ ಜೊತೆಯಲ್ಲಿ ಬಿ ಜೆ ಪಿಯ ಮತ್ತು ಎಂಎಲ್ಎಗಳು ಎಲ್ ಎಗಳು ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಸಂದರ್ಭದಲ್ಲಿ ಹೊರಬಿದ್ದಂತಹ ಮತ್ತೊಂದು ಸತ್ಯ ಇನ್ನಷ್ಟು ಆಘಾತಕಾರಿಯಾಗಿದೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಅವಧಿಯಲ್ಲೇ ಪ್ರತಿಯೊಬ್ಬ ಅಪರಾಧಿಗೂ ಕೂಡ ಒಟ್ಟು ಒಂದು ಸಾವಿರ ದಿನಗಳಿಗಿಂತಲೂ ಹೆಚ್ಚಿನ ಪೆರೋಲನ್ನ ನೀಡಿ ಕಳುಹಿಸಲಾಗಿದೆ ಒಬ್ಬರಿಗಂತೂ ಒಟ್ಟು ಸಾವಿರದ ಐನೂರು ದಿನಗಳ ಕಾಲ ಪೆರೋಲನ್ನು ಕೊಟ್ಟಿದೆ ಅಂದ್ರೆ ಸರಿಸುಮಾರು ನಾಲ್ಕರಿಂದ ನಾಲ್ಕೂವರೆ ವರ್ಷಗಳ ಕಾಲ ಈ ಅಪರಾಧಿಗಳು ಜೈಲಿನಿಂದ ಹೊರಗೆ ಇದ್ದಾರೆ ಇದು ಗುಜರಾತ್ ಮಾದರಿಯ ಬಹುಮುಖ್ಯ ಅಂಶ ಅಂತಾನೆ ಪರಿಗಣಿಸಬಹುದೇನೋ ಈಗ ಈ ಕಾನೂನು ಬಾಹಿರ ಬಿಡುಗಡೆ ಪ್ರಕರಣ ಮತ್ತೆ ಸುಪ್ರೀಂ ಅಂಗಳಕ್ಕೆ ತಲುಪಿದೆ ಪಾತಕಿಗಳು ಮತ್ತೆ ಜೈಲು ಸೇರ್ತಾರ ಅಥವಾ ಹಾರ ಹಾಕಿಕೊಂಡು ಮೆರಿತಾರ ಅನ್ನೋದನ್ನ ಸುಪ್ರೀಂ ತೀರ್ಪಿನ ಮೇಲೆ ನಿಂತಿದೆ ಆದ್ರೆ ಪಾತಕಿಗಳ ಪರ ವಕೀಲರು ಹಾಗೂ ಗುಜರಾತ್ ಸರ್ಕಾರದ ಪರ ಇರುವಂತಹ ವಕೀಲರು ಕುಂಟು ನೆಪಗಳನ್ನ ಮುಂದಿಟ್ಕೊಂಡು ಕೇಸಿನ ವಿಚಾರಣೆಯನ್ನ ವಿಳಂಬ ಮಾಡುವಂತಹ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಮತ್ತೆ ಈ ಕೇಸ್ ಜುಲೈನಲ್ಲಿ ವಿಚಾರಣೆ ನಡೆಯುತ್ತೆ ಎಂದು ಮುಂದೂಡಲಾಗಿದೆ ಒಟ್ಟಾರೆ ಇಂತಹ ತಂತ್ರಗಳ ಮೂಲಕ ಈ ಪಾತಕಿಗಳನ್ನ ಬಚಾವ್ ಮಾಡೋದಕ್ಕಾಗತ್ತಾ ಕಾದು ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ